ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಶ್ಮೀಸ್ ಕಿಚನ್. ಫ್ರೆಂಡ್ಸ್, ಇವತ್ತು ತುಂಬ ಸಿಂಪಲ್ ಆಗಿರೋ ರೆಸಿಪಿ, ಆದರೂ ತುಂಬ ಟೇಸ್ಟಿ ಆಗಿರೋದು, ಎಲ್ಲರಿಗೂ ಇಷ್ಟ ಆಗುವಂಥ ರೆಸಿಪಿ ತೋರಿಸ್ತಾ ಇದ್ದೀನಿ. ಪೂರಿ ಮತ್ತು ಆಲೂಗಡ್ಡೆ ಭಾಜಿ. ಇದು ಚಿಕ್ಕ ಮಕ್ಕಳಿಂದ ಹಿಡಿದು ಏಜ್ ಆದವ್ರ ತನಕ ಎಲ್ಲ ಏಜ್ನವ್ರಿಗೂ ತುಂಬ ಇಷ್ಟ ಆಗುತ್ತೆ. ಬನ್ನಿ, ಪೂರಿ ಮತ್ತು ಆಲೂಗಡ್ಡೆ ಭಾಜಿ ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಇಲ್ಲಿ ನಾನು ಗೋಧಿ ಹಿಟ್ಟು ಅರ್ಧ ಕೆ ಜಿಯಷ್ಟು ತೊಗೊಂಡಿದ್ದೀನಿ. ಇದನ್ನು ಪೂರಿ ಹಿಟ್ಟನ್ನ ಕಲಿಸ್ಕೊಳ್ಳೋಣ. ಗೋಧಿ ಹಿಟ್ಟಿಗೆ ಬೇರೆ ಏನೂ ಮಿಕ್ಸೇ ಮಾಡಬಾರ್ದು. ಕೆಲವರು ರವೆ, ಅಕ್ಕಿ ಹಿಟ್ಟು ಎಲ್ಲ ಮಿಕ್ಸ್ ಮಾಡ್ತಾರೆ, ಬಟ್ ಇಲ್ಲಿ ನಾನು ಏನೂ ಮಿಕ್ಸ್ ಮಾಡಿಲ್ಲ. ಇದಕ್ಕೆ ಉಪ್ಪು ಮತ್ತು ಹಿಟ್ಟು ಕಲಸೋಕ್ಕೇನೆ ಎಣ್ಣೆ ಹಾಕ್ಕೊಬೇಕು. ಎಣ್ಣೆ ಹಾಕ್ಕೊಂಡ್ರೆ ಪೂರಿ ಅಥವಾ ಚಪಾತಿ ತುಂಬ ಸಾಫ್ಟಾಗಿ ಬರುತ್ತೆ. ಇಲ್ಲಿ ನಾನು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಉಪ್ಪು ಮತ್ತು ಎಣ್ಣೆ ಗೋಧಿ ಹಿಟ್ಟಿಗೆಲ್ಲ ಹೊಂದ್ಕೊಳ್ಳೋ ಹಾಗೆ, ಎಲ್ಲದಕ್ಕೂ ಮಿಕ್ಸ್ ಆಗೋ ಹಾಗೆ ಚೆನ್ನಾಗಿ ಕಲಿಸ್ಕೊಬೇಕು, ಮಿಕ್ಸ್ ಮಾಡ್ಕೊಬೇಕು. ಈಗ ಗೋಧಿ ಹಿಟ್ಟು ಕಲಿಸ್ಕೊತಾ ಇದ್ದೀನಿ. ಇದನ್ನು ತುಂಬ ಸಾಫ್ಟಾಗಿ ಮಾಡಬಾರ್ದು, ಹಂಗಂತ ತುಂಬ ಗಟ್ಟಿಗೂ ಮಾಡಬಾರ್ದು, ಸ್ವಲ್ಪ ಹಾರ್ಡಾಗಿರಬೇಕು ಅಷ್ಟೇ. ಆ ಥರ ಪೂರಿ ಹಿಟ್ಟನ್ನ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಬೇಕು. ನೋಡಿ, ಈ ಹದಕ್ಕೆ ಕಲಿಸ್ಕೊಬೇಕು. ತುಂಬ ಸಾಫ್ಟ್ ಮಾಡಲೇಬಾರ್ದು, ಹಂಗಂತ ತುಂಬ ಗಟ್ಟಿನೂ ಅಲ್ಲ, ಇಷ್ಟಿದ್ರೆ ಸಾಕು. ಇಷ್ಟನ್ನ ಕಲಿಸ್ಕೊಂಡು ಒಂದು 15-20 ಮಿನಿಟ್ಸ್ ಬಿಟ್ಬಿಡ್ಬೇಕು. ಹಾಗೆ ಪೂರಿ ಹಿಟ್ಟು ಈ ಥರ ಹರ್ಕೊಬೇಕು. ತುಂಬ ತೆಳಗೂ ಇರಬಾರ್ದು, ದಪ್ಪಗೂ ಇರಬಾರ್ದು, ಮೀಡಿಯಂ ಇರಬೇಕು ಸೈಜು. ಎಣ್ಣೆ ಚೆನ್ನಾಗಿ ಕಾದಿದೆ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಪೂರಿ ಹಾಕಬೇಕು ಬೇಯಿಸೋಕ್ಕೆ, ಆವಾಗ ಚೆನ್ನಾಗಿ ಉಬ್ಕೊಳ್ಳುತ್ತೆ. ನೋಡಿ, ಒಂದು ಕಡೆಯಿಂದ ಒಂದು ಸೈಡಿಂದ ಹಿಂಗೆ ಹಾಕಿ ಮೇಲಿಂದ ಸ್ವಲ್ಪ ಟ್ಯಾಪ್ ಮಾಡಬೇಕಷ್ಟೇ, ತುಂಬ ಪ್ರೆಸ್ ಮಾಡಬಾರ್ದು. ಫುಲ್ ಉಬ್ಕೊಂಡ ತಕ್ಷಣ ತಿರ್ಗಾ ಟರ್ನ್ ಮಾಡಬೇಕು. ನೋಡಿ, ಎಷ್ಟು ಚೆನ್ನಾಗಿ ಉಬ್ಕೊಂಡಿದೆ ಪೂರಿ. ಫ್ರೆಂಡ್ಸ್, ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಪೂರಿ ಹಾಕಿದ್ರೆ ಆವಾಗ ಎಣ್ಣೆ ಕುಡಿಯಲ್ಲ ಪೂರಿ. ಈ ಥರ ಹೋಲ್ ಮಾಡಿಕೊಂಡು ಸ್ವಲ್ಪ ಒಳಗಡೆ ಇರೋ ಎಣ್ಣೆನೂ ತೆಕ್ಕೊಂಬಿಡೋಣ. ನೋಡಿ, ಎಷ್ಟು ಚೆನ್ನಾಗಾಗಿದೆ ಪೂರಿ, ಉಬ್ಕೊಂಡಿದೆ. ಮೇಲ್ಗಡೆ ಲೇಯರ್ ಎಷ್ಟು ತೆಳ್ಳಗಿದೆಯೋ, ಕೆಳಗಡೆ ಲೇಯರೂ ಅದಕ್ಕಿಂತ ಸ್ವಲ್ಪ ದಪ್ಪ ಇದೆ ಅಷ್ಟೇ. ಕೆಳಗಡೆ ಲೇಯರು ತುಂಬ ದಪ್ಪ ಏನಾಗಿಲ್ಲ. ನೋಡಿ, ಎಷ್ಟು ಚೆನ್ನಾಗಿ ಪೂರಿ ಉಬ್ಕೊಂಡು ಬಂದಿದೆ. ಆಲೂಗಡ್ಡೆ ಬಾಜಿಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು, 1/4 ಕೆಜಿಯಷ್ಟು ಆಲೂಗಡ್ಡೆ ತೊಗೊಂಡಿದ್ದೀನಿ ಬೇಯಿಸೋಕ್ಕೆ, 2-3 ಈರುಳ್ಳಿ, ಹಸಿಮೆಣಸಿನ್ಕಾಯಿ 5 ಹಸಿಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿರೋದು, ಬಟಾಣಿ 1/4 ಕಪ್ಪಷ್ಟು, ಮತ್ತು ಇದು ಉರ್ಗಡ್ಲೆ, ಉರ್ಗಡ್ಲೆನ ಪುಡಿ ಮಾಡ್ಕೊಂಡಿದ್ದೀನಿ. ಬನ್ನಿ, ಈಗ ಆಲೂಗಡ್ಡೆ ಬಾಜಿ ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಫಸ್ಟ್ ಆಲೂಗಡ್ಡಿನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಒಂದು ಪ್ಯಾನ್ಗೆ 4-5 ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ, ಹೆಚ್ಚಿಟ್ಕೊಂಡಿರೋ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಬೇಯಬೇಕು. ಇವಾಗ ಬಟಾಣಿ ಹಾಕ್ಕೊಳ್ಳೋಣ. ಈರುಳ್ಳಿ ಬಟಾಣಿ ಎರಡು ಚೆನ್ನಾಗಿ ಬೇಯಬೇಕು. ಇದಕ್ಕೆ 1 ಸ್ಪೂನ್ ಅರಿಶಿನ ಮತ್ತು ಕರಿಬೇವಿನ ಸೊಪ್ಪು ಹಾಕೊಂಬಿಡೋಣ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಬಿಸಿನೀರು ಆ್ಯಡ್ ಮಾಡಿಕೊಂಡು ಬಟಾಣಿ ಎಲ್ಲ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಆಲೂಗಡ್ಡೆ ಫಸ್ಟೇ ಬೇಯಿಸಿಟ್ಕೊಂಡಿದ್ವಲ್ಲ, ಅದಕ್ಕೆ ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡ್ಕೊಬೇಕು. ಆಲೂಗಡ್ಡೆ ಇವಾಗ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಈರುಳ್ಳಿ ಮತ್ತು ಬಟಾಣಿ ಬೆಂದಿದೆ. ಉರ್ಗಡ್ಲೆ ಪುಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಸ್ವಲ್ಪ ವಾಟರ್ ಹಾಕಿ ಈ ಥರ ಪೇಸ್ಟಾಗಿ ಕಲಿಸ್ಕೊಂಡು ಅದಕ್ಕೆ ಆ್ಯಡ್ ಮಾಡ್ಕೊಬೇಕು. ಉರ್ಗಡ್ಲೆ ಪೇಸ್ಟ್ನ ಬಾಜಿಗೆ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇದನ್ನು ಆ್ಯಡ್ ಮಾಡೋದ್ರಿಂದ ಬಾಜಿ ಥಿಕ್ನೆಸ್ ಬರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ.
ಈಗ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಈಗ ಆಲೂಗಡ್ಡೆ ಬಾಜಿ ರೆಡಿಯಾಗಿದೆ. ಇದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕನ್ಸಿಸ್ಟೆನ್ಸಿನೂ ಅಡ್ಜಸ್ಟ್ ಮಾಡ್ಕೊಬೇಕು. ತುಂಬ ಟೇಸ್ಟಿಯಾಗಿರುವಂಥ ಪೂರಿ ಮತ್ತು ಆಲೂಗಡ್ಡೆ ಬಾಜಿ ಈಗ ರೆಡಿಯಾಗಿದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.